ವೀಕ್ಷಕರೇ ನಮಸ್ಕಾರ. ಈ ದಿನ ಡಾಟ್ ಕಾಂಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಸೂರತ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ರಿಜೆಕ್ಟ್ ಆಗಿ ಬಿಜೆಪಿ ಕ್ಯಾಂಡಿಡೇಟ್ ಮುಖೇಶ್ ದಲಾಲ್ ಹೊರತುಪಡಿಸಿದ ಉಳಿದ ಎಲ್ಲ ಅಭ್ಯರ್ಥಿಗಳು ನಾಮಪತ್ರವನ್ನು ವಾಪಸ್ ಪಡೆದ ಕಾರಣ ಬಿಜೆಪಿ ಅಭ್ಯರ್ಥಿಯನ್ನು ವಿಜಯಶಾಲಿ ಅಂತ ಘೋಷಿಸಲಾಗಿದೆ. ಇದೇ ರೀತಿಯ ಘಟನೆ ಅರುಣಾಚಲ ಪ್ರದೇಶದಲ್ಲೂ ನಡೆದಿದೆ. ಲೋಕಸಭಾ ಜೊತೆಗೆ ವಿಧಾನಸಭಾ ಚುನಾವಣೆಯೂ ನಡೀತಾ ಇರುವಂತಹ ರಾಜ್ಯ ಅರುಣಾಚಲ ಪ್ರದೇಶ. 60 ಅಸೆಂಬ್ಲಿ ಕ್ಷೇತ್ರಗಳ ಪೈಕಿ 10 ಈಗಾಗಲೇ ಬಿಜೆಪಿ ಗೆದ್ದಿದೆ. 6 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳಷ್ಟೇ ನಾಮಪತ್ರ ಸಲ್ಲಿಸಿದ್ರೆ 4 ಪ್ರತಿಸ್ಪರ್ಧಿಗಳೆಲ್ಲ ನಾಮಪತ್ರವನ್ನ ವಾಪಸ್ ಪಡೆದು ಬಿಜೆಪಿ ಗೆಲುವಿಗೆ ಕಾರಣ ಆಗಿದ್ದಾರೆ. ನಮ್ಮ ಕಣ್ಣು ಎದುರಿಗೆ ನಡೀತಾ ಇರುವಂತಹ ಈ ಎಲ್ಲಾ ಘಟನೆಗಳು 1000 ಪ್ರಶ್ನೆಗೆ ಕಾರಣ ಆಗ್ತಾ ಇದೆ. ಅನುಮಾನ ಬರೋದಂತೂ ಸಹಜ ಬಿಡಿ. ಪ್ರಜಾತಂತ್ರ ವ್ಯವಸ್ಥೆಯನ್ನ ಎಲ್ಲಿ ತಗೊಂಡು ಹೋಗಿ ಮುಟ್ಸ್ಬೇಕು ಅಂತ ಇವರೆಲ್ಲ ಹೊರಟಿದ್ದಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಎದುರಾಳಿಯೇ ಇಲ್ದೇನೆ ಆಯ್ಕೆ ಆಗ್ತಿರೋದು ಪ್ರಜಾತಂತ್ರ ವ್ಯವಸ್ಥೆಯ ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ. ಜನರಿಂದ ಆಯ್ಕೆಯೇ ನಡೆಯದೆ ಅಭ್ಯರ್ಥಿಯನ್ನ ವಿಜೇತ ಅಂತ ಘೋಷಿಸಿರೋದು ಪ್ರಜಾತಂತ್ರವನ್ನ ಪ್ರಶ್ನೆ ಮಾಡೋ ರೀತಿ ಆಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಕಣದಲ್ಲಿ ಇರ್ದಿದ್ದಾಗ ಉಳಿದವರೆಲ್ಲರೂ ನಾಮಪತ್ರ ವಾಪಸ್ ಪಡೆದಿರೋದು ಮತ್ತು ಯಾರೂ ಸಹ ಚುನಾವಣೆಯಲ್ಲಿ ಸ್ಪರ್ಧಿಸದೇ ಇರೋದು ಅಲ್ಲಿ ಅಕ್ರಮ ನಡೆದಿದೆ ಅನ್ನೋದಕ್ಕೆ ಸಾಕ್ಷಿಯಾಗತ್ತೆ. ಹೀಗಾಗಿದೆ ನೋಟಾ ಅಂದ್ರೆ ನನ್ ಆಫ್ ದಿ ಎಬೋವ್, ಮೇಲಿನ ಯಾರೂ ಅಲ್ಲ ಅನ್ನೋ ಆಯ್ಕೆ ಈಗ ಚರ್ಚೆಗೆ ಬಂದಿರೋದು. ನೋಟಾವನ್ನ ಅಭ್ಯರ್ಥಿಯಾಗಿ ಪರಿಗಣಿಸಿ ಮತದಾನಕ್ಕೆ ಅವಕಾಶ ಕಲ್ಪಿಸಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ನೋಟಾ ಮತಗಳೇ ಹೆಚ್ಚಿದ್ದಾಗ ಅಂತಹ ಕ್ಷೇತ್ರಗಳಲ್ಲಿ ಮರು ಚುನಾವಣೆ ನಡೆಸಬೇಕು ಅಂತ ಬರಹಗಾರ ಶಿವಖೇರಾ ಅವರು ಸಲ್ಲಿಸಿರುವಂತಹ ಅರ್ಜಿಗೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗದ ಪ್ರತಿಕ್ರಿಯೆ ಪಡೆಯಲು ಸುಪ್ರೀಂ ಕೋರ್ಟ್ ಮುಂದಾಗಿರೋದು ಒಳ್ಳೆ ಬೆಳವಣಿಗೆ. ನೋಟಾ ಮತಗಳು ಇತರ ಅಭ್ಯರ್ಥಿಗಳ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅನ್ನೋದರ ಕುರಿತು ನಿಯಮಗಳನ್ನು ರೂಪಿಸುವಂತೆ ಅರ್ಜಿದಾರರು ನ್ಯಾಯಾಲಯದಲ್ಲಿ ತಮ್ಮ ಕೋರಿಕೆಯನ್ನು ಇಟ್ಟಿದ್ದಾರೆ. ಸೂರತ್ನ ಬಿಜೆಪಿ ಅಭ್ಯರ್ಥಿ ವಿರುದ್ಧ ನೋಟಾವನ್ನ ಅಭ್ಯರ್ಥಿ ಅಂತ ಭಾವಿಸಿ ಮತ ಚಲಾಯಿಸೋದು ಸಾಧ್ಯವಾಗದಿದ್ರೆ ಜನರ ನಿಜವಾದ ಆಯ್ಕೆ ಯಾವುದು ಅನ್ನೋದು ಗೊತ್ತಾಗ್ತಾ ಇತ್ತು ಅಂತ ನ್ಯಾಯಾಲಯಕ್ಕೆ ಪ್ರಶ್ನೆ ಮಾಡಲಾಗಿದೆ. ನೋಟಾಕ್ಕೆ ಮತ ಹಾಕುವವರ ಓಟಿಗೂ ಇತರರಿಗೆ ಚಲಾವಣೆಯಾಗುವಂತ ಮತದಷ್ಟೇ ಮಹತ್ವ ಇದೆ, ಮೌಲ್ಯವಿದೆ. ಯಾವುದೇ ಕ್ಷೇತ್ರದಲ್ಲಿ ಮತ ಚಲಾಯಿಸುವಂತ ಹಕ್ಕನ್ನ ಮತದಾರರಿಗೆ ನಿರಾಕರಿಸಬಾರದು. ಚುನಾವಣಾ ಕಣದಲ್ಲಿ ಒಬ್ಬರೇ ಅಭ್ಯರ್ಥಿ ಇದ್ರೂ ಸಹ ಆ ಅಭ್ಯರ್ಥಿಯ ಪರ ಅಥವಾ ವಿರುದ್ಧವಾಗಿ ಮತ ಚಲಾಯಿಸುವಂತಹ ಅವಕಾಶವನ್ನ ನೀಡಬೇಕು. ಹೀಗಾಗಿ ಯಾವುದೇ ಪ್ರತಿಸ್ಪರ್ಧಿ ಇಲ್ಲದೆ ಅಭ್ಯರ್ಥಿಯೊಬ್ಬರನ್ನ ವಿಜೇತ ಅಂತ ಘೋಷಿಸೋದು ತಪ್ಪಾಗತ್ತೆ. ಒಬ್ಬ ಅಭ್ಯರ್ಥಿಯನ್ನ ಈ ರೀತಿ ಸೆಲೆಕ್ಟ್ ಮಾಡೋದು 100% ಸರಿಯಲ್ಲ. ನೋಟಾ ಚಾಲ್ತಿಗೆ ಬರುವಂತ ಮೊದಲು ಫಾರ್ಮ್ 27 ಜಾರಿಯಲ್ಲಿತ್ತು. ಯಾರಿಗೆ ಮತ ಹಾಕೋಕೆ ಇಷ್ಟ ಇಲ್ಲ ಅನ್ನೋ ಮತದಾರರು ಫಾರ್ಮ್ 27 ಮೂಲಕ ತಿಳಿಸಬಹುದಿತ್ತು. ಆದರೆ ಅದು ಮತದಾರರ ಗೌಪ್ಯತೆಯನ್ನು ಕಾಪಾಡ್ತಾ ಇರಲಿಲ್ಲ. ಈ ವಿಚಾರ ಸುಪ್ರೀಂ ಕೋರ್ಟ್ ಮುಂದ್ಬಂದಾಗ 2013 ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ನೋಟಾವನ್ನು ಪರಿಚಯಿಸಲಾಯಿತು. ಮತದಾರರ ಆಯ್ಕೆಯ ಅಭಿವ್ಯಕ್ತಿಯನ್ನು ಸಶಕ್ತಗೊಳಿಸುವಂಥ ಮಹತ್ವದ ಹೆಜ್ಜೆ ಇದಾಗಿತ್ತು. ನೋಟಾ ನಕಾರಾತ್ಮಕ ಮತವಾಗಿ ಕಂಡುಬಂದರೂ ಸಹ ಇದು ಚುನಾವಣಾ ಪ್ರಕ್ರಿಯೆ ಮೇಲೆ ಪ್ರಭಾವ ಬೀರುತ್ತೆ. ಆದರೆ ಇದು ಹಲ್ಲಿಲ್ಲದ ಹುಲಿ ಅಂತಾಗ್ಬಿಟ್ಟಿದೆ. ನೋಟಾಗೆ ಹೆಚ್ಚು ಮತ ಬಂದರೂ ಸಹ ಪ್ರಯೋಜನ ಆಗ್ತಾ ಇಲ್ಲ, ಯಾಕಂದ್ರೆ ನೋಟಾವನ್ನ ಒಂದು ಅಭ್ಯರ್ಥಿಯನ್ನಾಗಿ ಪರಿಗಣಿಸ್ತಾ ಇಲ್ಲ. ಅದಕ್ಕೆ ಮಹಾರಾಷ್ಟ್ರ ಮತ್ತು ಹರಿಯಾಣದ ರಾಜ್ಯ ಚುನಾವಣಾ ಆಯೋಗಗಳು ನೋಟಾವನ್ನ ಕಾಲ್ಪನಿಕ ಅಭ್ಯರ್ಥಿಯನ್ನಾಗಿ ಮಾಡಿ ಅಧಿಸೂಚನೆಗಳನ್ನು ಹೊರಡಿಸಿದೆ. ನೋಟಾಗೆ ಇತರ ಅಭ್ಯರ್ಥಿಗಳಿಗಿಂತ ಹೆಚ್ಚು ಮತಗಳು ಬಂದರೆ ಚುನಾವಣೆಯನ್ನು ರಿಜೆಕ್ಟ್ ಮಾಡಿ ಮತ್ತು ಮರು ಚುನಾವಣೆ ನಡೆಸಲಾಗುವುದು ಅಂತ ಘೋಷಿಸಲಾಗಿದೆ. ಇಂತಹ ನಿಯಮಗಳು ಇತರ ರಾಜ್ಯಗಳಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಸಹ ವಿಸ್ತರಿಸಬೇಕು ಅಂತ ಅರ್ಜಿದಾರರು ಮನವಿ ಮಾಡಿದ್ದಾರೆ. ಇಂಡೋನೇಷ್ಯಾದಂತಹ ರಾಷ್ಟ್ರಗಳಲ್ಲಿ ಇಂತಹ ನಿಬಂಧನೆಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಸ್ವೀಡನ್, ಡೆನ್ಮಾರ್ಕ್ನಂತಹ ದೇಶಗಳಲ್ಲಿ ನೋಟಾಗೆ ಹೆಚ್ಚು ಮತ ಬಂದರೆ ಈಗಾಗಲೇ ಕಣದಲ್ಲಿದ್ದ ಅಭ್ಯರ್ಥಿಗಳು ಮತ್ತೆ ಚುನಾವಣೆಗೆ ಸ್ಪರ್ಧಿಸಬಾರದು ಅನ್ನುವಂಥ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೆ ತಂದಿರೋದನ್ನು ನಾವಿಲ್ಲಿ ಗಮನಿಸಲೇಬೇಕು. ಮಧ್ಯಪ್ರದೇಶದ ಇಂದೋರ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂಥ ಅಕ್ಷಯ್ ಬಾಮ್ ಅವರು ನಾಮಪತ್ರ ವಾಪಸ್ ಪಡೆದು ಬಿಜೆಪಿ ಸೇರಿಕೊಂಡ್ರು. ಆ ಮೂಲಕ ಚುನಾವಣಾ ಅಕ್ರಮಗಳಿಗೆ ಸಾಕ್ಷಿಯಾಗಿ ಅಕ್ಷಯ್ ನಿಂತಿದ್ದಾರೆ. ಆಘಾತಗೊಂಡಿರುವಂತಹ ಕಾಂಗ್ರೆಸ್ ನೋಟಾಗ್ ಮತ ಹಾಕಿ ಅಂತ ಕರೆ ನೀಡಿದೆ. ಎದುರಾಳಿಯೇ ಇಲ್ದೇನೆ ಆಯ್ಕೆ ಆಗೋದನ್ನ ತಪ್ಪಿಸೋಕೆ ನೋಟಾವನ್ನ ಅಭ್ಯರ್ಥಿಯನ್ನಾಗಿ ಪರಿಗಣಿಸೋದು ಇದು ಸಕಾಲ. ವೀಕ್ಷಕರೇ ನೀವೇ ಯೋಚನೆ ಮಾಡಿ, ಎ ಅನ್ನೋ ಒಬ್ಬ ವ್ಯಕ್ತಿಗೆ 100 ಓಟ್ ಬಿದ್ದಿದೆ, ಬಿ ಅನ್ನೋ ಒಬ್ಬ ವ್ಯಕ್ತಿಗೆ 101 ಓಟ್ ಬಿದ್ದಿದೆ, ನೋಟಾಗೆ 105 ಓಟ್ ಬಿದ್ದಿದೆ ಅಂತ ಅನ್ಕೊಳ್ಳಿ. ಇಲ್ಲಿ 105 ಓಟ್ ಬಿದ್ದಿರೋ ನೋಟಾವನ್ನ ಕಡೆಗಣಿಸಿ 101 ಓಟ್ ಬಿದ್ದಿರೋ ಬಿ ಅನ್ನೋ ವ್ಯಕ್ತಿಗೆ ಆಡಳಿತ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಸರಿ, ನೀವು ನೋಟಾವನ್ನ ವ್ಯಾಲ್ಯೂ ಮಾಡೋದಿಲ್ಲ ಅಂತಂದ್ರೆ ನೋಟಾ ಯಾಕೆ ಮಜಕ್ಕಿಟ್ಟಿರೋದಾ? ಇಲ್ಲಿನ ಲಕ್ಷಾಂತರ ಜನರ ಬಳಿ ನಿಮ್ಗೆ ಯಾವ ಅಭ್ಯರ್ಥಿ ಬೇಕು ಅಂತ ಕೇಳದೇನೆ ಓಟ್ ಹಾಕೋ ಅವಕಾಶವನ್ನೂ ನೀಡದೇನೆ ಒಬ್ಬ ಅಭ್ಯರ್ಥಿಯನ್ನ ಸೆಲೆಕ್ಟ್ ಮಾಡಿದ್ರು ಎಷ್ಟರ ಮಟ್ಟಿಗೆ ಸರಿ?
ನೋಟವನ್ನು ಕೂಡ ಒಬ್ಬ ಅಭ್ಯರ್ಥಿಯಂತೆ ನೋಡಿ ಅದಕ್ಕೂ ಕೂಡ ವ್ಯಾಲ್ಯೂ ಕೊಡಬೇಕು ಅನ್ನೋದೇ ನಮ್ಮ ಕಳಕಳಿಯ ವಿನಂತಿ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ, ಆಗ್ರಹ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಇದು ಜಾರಿ ಬರಲೇಬೇಕಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.